ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಮೊನ್ನೆ ಏನು ದೀಪಾವಳಿಗೆ ನಾನು ಒಂದು ನೆಕ್ಲೆಸ್ ತಂದಿದ್ದೆ ಬ್ಲ್ಯಾಕ್ ಥ್ರೆಡ್ ಎಂದು ಅಂತ ಹೇಳಿದೆ ಅಲ್ಲ, ಅದ್ರ ಜೊತೆ ಒಂದು ಬ್ಲ್ಯಾಕ್ ಬಳೆ ಕೂಡ ತೊಗೊಂಡು ಬಂದಿದ್ದೆ, ಒಂದು ಸೆಟ್ಟು. ನಾನು ನಾಲ್ಕು ಜೊತೆ ಇರೋದು, ಅದನ್ನು ನಾನು ಈಗ ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿಲ್ಲ ಅಂತಲೇ ಪ್ಲೀಸ್ ಈಗಲೇ ಹೋಗಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ ಒತ್ತಿ, ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ಯಾವ್ದಾಗ್ತೀನಿ ಅಂತ ನೀವು ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ನಾನು ತೋರಿಸ್ತೀನಿ. ಇದು ನೋಡಿ, ನಾನು ಇದನ್ನು ಬಳೆ ತೊಗೊಂಡು ಬಂದಿದ್ದೆ ರಾಜ ಮಾರ್ಕೆಟಲ್ಲಿ. ಮುಂಚೆ ಈ ಥರ ನನ್ನ ಹತ್ರ ಇತ್ತು ಬ್ಲ್ಯಾಕ್ ಕರಿಮಣಿದು, ಒಂದು ನಾನು ನಮ್ಮ ರಿಲೇಟಿವ್ಸ್ಗೆ ಗಿಫ್ಟಾಗಿ ಕೊಟ್ಟೆ. ಹಾಗೆ ಅದು ತೊಗೊಂಡಿದ್ದು ಪ್ರೇಮ ಕಂಗನ್ ಶಾಪಲ್ಲಿ ತೊಗೊಂಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಇನ್ನೊಂದು ಜೊತೆ ಇರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಅದು ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಅಂದರೆ ಇದೇನು ಕರಿಮಣಿ ಏನಿದೆಯಲ್ಲ, ಇದು ಸ್ವಲ್ಪ ದೊಡ್ಡ ಕರಿಮಣಿ ಇತ್ತು. ಇದನ್ನು ನೋಡಿ, ಈ ಥರ ಇದೆ ಕರಿಮಣಿ. ಇದು ಬಂದುಬಿಟ್ಟು 2 ಗ್ರಾಮ್ಸ್ ಇದೆ ನೋಡಿ. ನಾವು ಎರಡು ಕೂಡ ಹಾಕೋಬೋದು. ಈಗ ಡ್ರೆಸ್ ಮೇಲೆಲ್ಲ ನಾವು ಎರಡು ಹಾಕೋಬೋದು. ಈ ಥರ ಕಾಣುತ್ತೆ ನೋಡಿ. ಇಲ್ಲಪ್ಪ ಅಂದರೆ ಈ ಕಡೆ ವಾಚ್ ಹಾಕ್ಕೊಂಡ್ರೆ 4 ಕೂಡ ಹಾಕೋಬೋದು ನೋಡಿ. ಇಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ನಾನು ಅದೇನು ನಿಮಗೆ ಬ್ಲ್ಯಾಕ್ ನೆಕ್ಲೆಸ್ ತೋರಿಸಿದ್ದೆ ಅಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಇದು ಇಷ್ಟ ಆಗಿರ್ಬೋದು ನಿಮಗೆ. ಅದರ ಜೊತೆಗೆ ನಾನು ಇವು ಬಳೆ ಕೂಡ ಅದೇ ಶಾಪಲ್ಲಿನೇ ತೊಗೊಂಡಿದ್ದು ನೋಡಿದ್ರೆ. ಇದು ಒಳಗಡೆ ಚಿಕ್ಕದು ಬ್ಲ್ಯಾಕು ಕರಿಮಣಿ ಇದೆ, ಹಾಗೆಯೇ ಒಂದೊಂದು ಗೋಲ್ಡ್ದು ಬೀಡ್ಸ್ ಕೂಡ ಇದೆ. ನನ್ನ ಸೈಜ್ ಬಂದುಬಿಟ್ಟು 2-4, ಬಟ್ ಎಲ್ಲ ಸೈಜು ಇತ್ತು. 2-2 ಇತ್ತು, 2-6, 2-8, ಈ ಥರ ಎಲ್ಲ ದೊಡ್ಡ ಸೈಜೂ ಕೂಡ ಅವರ ಶಾಪಲ್ಲಿ ಅವೈಲೇಬಲ್ ಇದೆ. ಇದು ನೋಡಿ, ಯಾಕಂದರೆ ಈಗ ನಾವು ಬ್ಲ್ಯಾಕ್ ನೆಕ್ಲೆಸ್ ಹಾಕೊಂಡಾಗೆ, ಬ್ಲ್ಯಾಕ್ ಸೀರೆ ಆ ಥರ ಹಾಕೊಂಡಾಗೆ ಈ ಥರ ಒಂದು ಜೊತೆ ಬಳೆಯತ್ತರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಯೂಸಲಿ ಯಾವಾಗ್ಲೂ ಇದು ಯಾಕೆ 1 ಗ್ರಾಮು 2 ಗ್ರಾಮ್ ತೊಗೋತೀನಿ ಅಂದರೆ, ಇದು ಲಾಂಗ್ ಟೈಮ್ ಇರುತ್ತೆ, ಏನೂ ಆಗಲ್ಲ ನೋಡಿ. ನಾವು ಎಲ್ಲರ ಹೊರಗಡೆ ಹಾಕ್ಕೊಂಡು ಹೋಗಿ ಬಂದಮೇಲೆ ಸ್ವಲ್ಪ ಕಾಟನ್ ಬಟ್ಟೆ ಒಳಗಡೆ ಈ ಥರ ಒರೆಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಬಿಟ್ರೆ ನೀಟಾಗಿ ಆ ಥರನೇ ಇರುತ್ತೆ, ಆ ಥರ ಹೊಸದಾಗಿರುತ್ತೆ ಆ ಥರನೇ. ಹಾಗೆಯೇ ಇನ್ನೊಂದು, ನನ್ನ ವಿಡಿಯೋ ನೋಡಬೇಕಾದ್ರೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಮರೂನ್ ಕಲರ್ ಸ್ಟೋನಿಂದು ಕೂಡ ವಿಡಿಯೋ ಮಾಡಿ ಹಾಕಿ ಅಂತ. ಬಟ್ ಇದನ್ನು ತೊಗೊಂಡು ಬಂದಿದ್ದೇನೆ, ಇದನ್ನು ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ, ನಿಮಗೆ ಒಂದು ಇದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿ ತೋರ್ಸೋಕ್ಕಾಗಿರಲಿಲ್ಲ. ಇದನ್ನು ಅಂತಂದ್ಬಿಟ್ಟು 1 ಇಯರ್ ಆಯಿತು ಈಗ. ಇದರಲ್ಲಿ ಇದು ಕೂಡ ಬ್ಲ್ಯಾಕು ಗ್ರೀನು ವೈಟ್ ಸ್ಟೋನ್ ಎಲ್ಲ ಇತ್ತು. ಇದು ಲಾಸ್ಟ್ ಇಯರು ದೀಪಾವಳಿಗೆ ನಾನು ನಮ್ಮ ಫ್ರೆಂಡ್ಸ್ ಸೀರೆ ತೊಗೊಕ್ಕೆ ಹೋಗಿದ್ವಿ, ಅವತ್ತು ನನಗೆ ಇದು ಚೆನ್ನಾಗಿ ಕಾಣ್ತು, ಇದನ್ನು ತೊಗೊಂಡು ಬಂದೆ ನೋಡಿ. ಇದು ಕೂಡ ಅಷ್ಟೇ 2 ಗ್ರಾಮ್ದು ಗೋಲ್ಡೇ ತಂದಿದ್ದು ನೋಡಿ. ಈಗಾದ್ರೂ ಎಷ್ಟು ಹೊಸದಾಗಿನೇ ಅನಿಸುತ್ತೆ, ಬಟ್ ನಾನು ಯೂಸ್ ಮಾಡೋಕ್ಕತ್ತು 1 ಇಯರ್ ಆಯಿತು, ನೀರಲ್ಲೇನೂ ಕೂಡ ಯೂಸ್ ಮಾಡಿದ್ದೀನಿ. ಬಟ್ ಇದು ಸ್ಟೋನಿಂದ ಏನು ಪ್ರಾಬ್ಲಮ್ಮಪ್ಪ ಅಂದರೆ ನಾವು ಕೈಯಿಂದ ಕೆಳಗಡೆ ಬಿಡಬಾರ್ದು, ಯಾಕಂದರೆ ಬಿಟ್ಟರೆ ಆಯಿತು, ಒಂದು ಸ್ಟೋನ್ ಹೋದರೆ ಚೆನ್ನಾಗಿ ಕಾಣಲ್ಲ. ತುಂಬ ಹಾಕೋಬೇಕಾದ್ರೆ ತುಂಬ ಡೆಡಿಕೇಟಲ್ಲಾಗಿ ಯೂಸ್ ಮಾಡಬೇಕು ಇದನ್ನು. ಈ ಸಲ ಹೋದಾಗೆ ಒಂದು ಗ್ರೀನ್ದು ನನ್ನ ಫ್ರೆಂಡ್ಸು ಮತ್ತು ನಮ್ಮ ರಿಲೇಟಿವ್ಸ್ ಹೇಳಿದ್ದಾರೆ ಇದು ನನ್ನ ಬಳೆ ನೋಡಿಬಿಟ್ಟು. ಓ, ಕೆಲವೊಬ್ಬರು ವೈಟ್ ಸ್ಟೋನ್ ಹೇಳಿದ್ದಾರೆ, ಕೆಲವೊಬ್ಬರು ಬ್ಲ್ಯಾಕ್ ಹೇಳಿದ್ದಾರೆ, ಒಬ್ಬರು ಗ್ರೀನ್ ಹೇಳಿದ್ದಾರೆ. ಎಲ್ಲರಿಗೆ ಒಂದೊಂದು ಜೊತೆ ತರ್ತೀನಿ, ಆವಾಗ ನಾನು ಶಾಪ್ ಅಡ್ರೆಸ್ ಕೂಡ ನಿಮಗೆ ತೊಗೊಂಡು ಬರ್ತೀನಿ ನೋಡಿ. ಇದು ಈ ಥರ ಇದೆ ಬಳೆ. ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಹಾಕೊಂಡಾಗೆ ನೋಡಿಲಿ, ಫುಲ್ಲು ಗೋಲ್ಡು. ಸ್ವಲ್ಪ ಇದು 2-4 ಅಂತ ಕೊಟ್ಟಿದ್ದು ಅವರು, ಬಟ್ ನನಗೆ ಯಾಕೋ ಇದು ಟೈಟ್ ಆಗಿದೆ ನೋಡಿ. ಹಾಗೆಯೇ ಅವೇನು ಬ್ಲ್ಯಾಕು ಬಳೆ ತೊಗೋತಾ ಇದೆಯಲ್ಲ ಆ ಶಾಪಲ್ಲಿನೇ ಇದು ಒಂದು ಇಷ್ಟ ಆಯಿತು ನನಗೆ, ಕಂಗನ್ನು ಇದನ್ನು ಕೂಡ ತೊಗೊಂಡೆ. ಇದು ನೋಡಿ, ಜಸ್ಟ್ ಒಂದು ಎಷ್ಟು ಕೊಟ್ಟಿರ್ಬೋದು ಅಂತ ನೀವು ಕಮೆಂಟ್ಸ್ ಮಾಡಿ ನನಗೆ ಕಮೆಂಟ್ಸ್ ಸೆಕ್ಷನ್ನಲ್ಲಿ ಹೇಳಿ. ತುಂಬ ಅಂದರೆ ತುಂಬ ಕಡಿಮೆ, ಬಟ್ ಇದು 1 ಗ್ರಾಮ್ ಗೋಲ್ಡ್ ಅಲ್ಲ, ಸುಮ್ಮನೆ ಡೈಲಿ ಯೂಸಿಗೆ ಅಂತ ನಾನು ತೊಗೊಂಡಿದ್ದು. ತುಂಬ ಕಡಿಮೆ ಕೊಟ್ಟರು ಅವರು, ನಾನು ಬಾರ್ಗೇನಿಂಗ್ ಮಾಡಿ ತೊಗೊಂಡೆ. ನಿಮ್ಗೆ ಯಾರಿಗಾದರೂ ಈ ಬಳೆ ರೇಟ್ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹೇಳಿ ನೋಡಿ. ಒಳಗಡೆ
ರೂಬಿ ಬಂದಿದೆ. ಆಮೇಲೆ ಗ್ರೀನು ಸ್ವಲ್ಪ ಪೇಂಟ್ ಮಾಡಿದ್ದಾರೆ, ಫ್ಲವರ್ ಇದೆ. ಇದನ್ನು ಕೂಡ ಅಷ್ಟೇ, ನಾವು ಎರಡು ಬೇಕಾದ್ರೂ ಹಾಕೋಬಹುದು. ನೋಡಿ ಇಲ್ಲಿ ಎರಡು ಕೂಡ ಹಾಕೋಬಹುದು, ಇಲ್ಲಪ್ಪ ಅಂದರೆ ಒಂದು ಕೂಡ ಹಾಕೋಬಹುದು. ಅದಕ್ಕೆ ಅಂತ ನಾನು ನಾಲ್ಕು ಸೆಟ್ ಇರೋದೇ ತಂದಿತ್ತು. ಯಾಕೆಂದರೆ ಒಂದೊಂದ್ಸಲ ನನ್ನ ಮಗಳು ಕೂಡ ಹಾಕ್ಕೊಂಡ್ಬಿಡ್ತಾಳೆ ಹಬ್ಬದಲ್ಲಿ, ಅವಳು ಸೈಜು ನನ್ನದು ಕೂಡ ಒಂದೇ ಸೈಜ್ ಇದೆ. ನೋಡಿ ಇಷ್ಟು ನೀಟಾಗಿ ಕಾಣುತ್ತೆ. ಎರಡು ಹಾಕ್ಕೊಂಡ್ರೂ ಕೂಡ ದೊಡ್ಡ ದೊಡ್ಡದಾಗಿದೆ, ಇದೆ ತುಂಬ ಚಿಕ್ಕದಂತೇನಿಲ್ಲ. ಬಟ್ ಇದು 1 ಗ್ರಾಮ್ ಗೋಲ್ಡ್ ಏನಿಲ್ಲ, ಅವ್ರ ಗ್ಯಾರಂಟಿ 6 ಮಂತ್ಸ್ ಗ್ಯಾರಂಟಿ ಅಂತ ಕೊಟ್ಟರು. ಆದರೂ ಕೂಡ ನನಗಿದು ಏನೋ ಡಿಸೈನು ಚೆನ್ನಾಗಿ ಅನ್ನಿಸ್ತು. ಆಲ್ರೆಡಿ ನನ್ನ ಹತ್ರ ಗೋಲ್ಡ್ ಇದೆಯಲ್ಲ, ಒಂದೊಂದ್ಸಲ ನಾನು ಲಾಕರಲ್ಲಿ ಇಟ್ಟಾಗೆ ಇಲ್ಲೆಲ್ಲ ಬೆಂಗಳೂರಲ್ಲಿ ನಾನು ಈ ಥರ ಉಮಾ ಗೋಲ್ಡನ್ನೇ ಜಾಸ್ತಿ ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಯಾಕಂದರೆ ತುಂಬ ಗೋಲ್ಡು ನಮ್ಮ ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು, ಇಲ್ಲಪ್ಪ ಅಂದರೆ ಇಲ್ಲಿ ತುಂಬ ರಿಸ್ಕ್ ಇದೆ ಬೆಂಗಳೂರಲ್ಲಿ. ಹೀಗಾಗ್ಬಿಟ್ಟು ನೋಡಿಲಿ ನಾನು ಏನು ಬ್ಲ್ಯಾಕ್ ಥ್ರೆಡ್ಡಿನ ನೆಕ್ಲೆಸ್ ಇತ್ತಲ್ಲ ಅದಕ್ಕೆ ಈ ಬ್ಲ್ಯಾಕ್ ಕರಿಮಣಿದು ಬಳೆಗಳನ್ನ ಮ್ಯಾಚ್ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮ್ಯಾಚಿಂಗ್ ಆದಮೇಲೆ. ನಾನು ಇಷ್ಟೊತ್ತನ ಏನು ನಿಮಗೆ ಬಳೆಗಳದ್ದು ಕಲೆಕ್ಷನ್ ತೋರಿಸಿದೆಯಲ್ಲ, ಬ್ಲ್ಯಾಕು ಮತ್ತು ಗೋಲ್ಡು ಮರೂನ್ದು ರೆಡ್ಡು, ಅದು ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಮತ್ತು ಈಗ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕ್ತಾ ಇರಿ. ಲೈಕ್ ಬೇಕಾಗಿಲ್ಲ ಸರ್, ಬಾಯ್ ಫ್ರೆಂಡ್ಸ್.